ಬೆಳಗಾವಿಯಲ್ಲಿ ಮಹಾಮಳಿಯ ಅಬ್ಬರ ಮುಂದುವರಿತಾ ಇದೆ ಪುಷ್ಯಾಮಳಿಯ ರಾಧ್ಯಾಂತ ಕೂಡ ಬೆಳಗಾವಿ ಭಾಗದಲ್ಲಿ ಒಂದೊಂದೇ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಕೃಷ್ಣಾ ನದಿಯ ನೀರಿನ ಒಳಹರಿವಿನಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಕ್ಯೂಸೆಕ್ನಷ್ಟು ಇನ್ಫ್ಲೋನೇ ಇದೆ ಅಪಾಯ ಮಟ್ಟವನ್ನು ಹೀಗಾಗಿ ನೀರಿ ಹರಿತಾ ಇದೆ ಕೃಷ್ಣಾ ನದಿ ಮಾಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣ ಘಟಕಗಳು ಕೂಡ ಜಲಾವೃತವಾಗಿದೆ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಬೆಳಗಾವಿ ಈ ಬಾರಿ ನಲುಗಿ ಹೋಗ್ತಾ ಇದೆ ಅಲ್ಲಿನ ಜನ ಅಂತೂ ತತ್ತರಿಸಿ ಹೋಗ್ತಾ ಇದ್ದಾರೆ ಪುಷಿಯ ಮಳೆಯಲ್ಲಿ ಯಾವ ರೀತಿಯಾದಂತಹ ಪ್ರವಾಹ ನೀವು ಗಮನಿಸ್ತಾ ಇದ್ದೀರಾ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಕೃಷ್ಣಾ ನದಿ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು ವಿಶಾಲವಾಗಿ ಕೃಷ್ಣಾ ನದಿ ಏನು ಹರಿಯುತ್ತಿರುವಂಥದ್ದು ಈಗಾಗಲೇ ಮೂರು ಲಕ್ಷ ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಹೀಗಾಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ತನ್ನ ಪಾತ್ರವನ್ನು ಬಿಟ್ಟು ಹೊರ ನುಗ್ಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು ಮಾಂಜರಿ ಗ್ರಾಮದ ಬಳಿ ನಾವಿರುವಂಥದ್ದು ಮಾಂಜರಿ ಗ್ರಾಮದ ಬಳಿ ಇರತಕ್ಕಂಥ ಏನು ಇಟ್ಟಂಗಿ ಬಟ್ಟೆಗಳಿದ್ದಾವೆ ಇಟ್ಟಂಗಿ ಬಟ್ಟೆಗಳಿಗೆ ನೀರು ನುಗ್ಗಿರುವಂಥದ್ದು ಹೀಗಾಗಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಮಾಂಜರಿ ಗ್ರಾಮದ ಇಟ್ಟಂಗಿ ಮ ಏನು ಬಟ್ಟೆಗಳ ಮಾಲೀಕರು ಇರುವಂಥದ್ದು ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು ಇನ್ನೇನು ಇನ್ನೂ ಪ್ರಮ ನೀರು ಪ್ರಮಾಣ ಹೆಚ್ಚಾದರೆ ಮಾಂಜರಿ ಗ್ರಾಮಕ್ಕೂ ಕೂಡ ಕೃಷ್ಣಾ ನದಿ ನೀರು ನುಗ್ಗುತ್ತೆ ಈಗಾಗಲೇ ಇಟಂಗಿ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾದ ಕಾರಣ ಇನ್ನೇನು ಕೆ ನೀರಿನ ಪ್ರಮಾಣ ಹೆಚ್ಚಾದರೆ ಪ್ರವಾಹದ ಒಂದು ರೀತಿಯಾದಂಥ ಕರಿಚಾಯೆ ಆವರಿಸುವ ಆತಂಕದಲ್ಲಿ ಏನು ಮಾಂಜರಿ ಗ್ರಾಮಸ್ಥರಿದ್ದಾರೆ ಹೀಗಾಗಿ ಕ್ಷ ದಿನದಿಂದ ದಿನಕ್ಕೆ ಏನು ಕೃಷ್ಣಾ ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಹೀಗಾಗಿ ಮಾಂಜರಿ ಗ್ರಾಮದಲ್ಲೂ ಕೂಡ ಸದ್ಯ ಪ್ರವಾಹದ ಕರಿಚಾಯೆ ಆವರಿಸಿರುವಂಥದ್ದು కెమెరామెన్ సచిన్ జోతే చేతన్ పబ్లిక్ టీవీ చికోడి